ಕಾನ್ಸ್ಟೇಬಲ್ ಹುದ್ದೆ ಕೊಡಿಸಲು 2.5 ಲಕ್ಷ ಹಣವನ್ನ ಬ್ರೋಕರ್ ಒಬ್ಬರಿಗೆ ಕೊಡಿಸಿದ್ದು ನಿಜ ಅಂತ ಕೋಲಾದ ರೈತ ಮುಖಂಡರೊಬ್ಬರು ಬಾಯಿಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ಜಿಲ್ಲಾಧ್ಯಕ್ಷ ರಾಮೇಗೌಡ ಕರೆದಿದ್ದ ಸುದ್ದಿಗೋಷ್ಠಿ ಒಂದರಲ್ಲಿ ಲಂಚದ ಹಣದ ಬಗ್ಗೆ ರೈತ ಮುಖಂಡ ವೀರಭದ್ರಸ್ವಾಮಿ ಎನ್ನುವರು ಬಾಯಿಬಿಟ್ಟಿದ್ದಾರೆ. ಮುಳಬಾಗಿಲು ಮೂಲದ ರೈತನ ಮಗನಿಗೆ ಪೊಲೀಸ್ ಹುದ್ದೆ ಕೊಡಿಸಲು 2.5 ಲಕ್ಷ ರೂಪಾಯಿ ಹಣವನ್ನ ಬ್ರೋಕರ್ ಒಬ್ಬರಿಗೆ ಕೊಡಿಸಿದೆ. ಆದರೆ ಕೆಲಸವೂ ಕೊಡಿಸದೆ ಇರುವ ವಿಚಾರ ತಿಳಿದು ರೈತನಿಗೆ ವಾಪಸ್ ಹಣವನ್ನ ಕೊಡಿಸಿದ್ದೇನೆ, ವಿನಾಕಾರಣ ನಾನು ಹಣ ವಸೂಲಿ ಮಾಡಿದ್ದೇನೆಂದು ನನ್ನ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ, ಅದು ಸತ್ಯಕ್ಕೆ ದೂರ ಅಂತ ಹೇಳಿದರು. सर पोलिस कल बंद आलिस बंद ना स्नेहितर मुदे दुड्स निजने अंदर पोलिस सर दुड को पोलिस डिपार्टमेंट अलग अंदर अक्रम तक सहकार बेरवे ನಮ್ಮ ಜೀವನದಲ್ಲಿ ಯಾವತ್ತೂ ನಾನು ಯಾರಿಗೂ ಯಾವ ಕೆಲಸ ಕೊಡ್ತೀನಿ ಅಂತ ಹೇಳೋದಿಲ್ಲ. ಯಾರ ಹತ್ರನೂ ನಾನು ಹೋಗಿ ತಗೊಂಡಿಲ್ಲ. ಇವ್ರ ಒತ್ತಾಯದ ಮೇಲೆ ನಾನು ಹೋಗಿದ್ದೆ.